ನಮಸ್ಕಾರ, ನಾನು ಪ್ರೊಫೆಸರ್ ಡಾಕ್ಟರ್ ಮಹಾಂತೇಶ್ ಬೀರುದ್ರಾಪ್ರಿ, ಶ್ರೀ ಶಿವಯೋಗೇಶ್ವರ ಗ್ರಾಮೀಣ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಔಷಧ ತಯಾರಿಕಾ ಘಟಕದಿಂದ ಮಾತಾಡುತ್ತಿದ್ದು. ಇಂದು ನಾನು ತಮಗೆಲ್ಲರಿಗೂ ಧಾನ್ಯಕ ಬೀಜದ ಬಗ್ಗೆ ತಿಳಿಸಲು ಇಚ್ಛಿಸುತ್ತೇನೆ. ಕನ್ನಡದಲ್ಲಿ ಇದಕ್ಕೆ ಧನಿಯಾ ಬೀಜ ಅಂತ ಕರೀತಾರೆ. ಅದೇ ರೀತಿ ಸಸ್ಯಶಾಸ್ತ್ರದಲ್ಲಿ ಇದಕ್ಕೆ ಕೋರಿಯಂಡಮ್ ಸ್ಯಾಟಿವಮ್ ಅಂತ ಕರೀತಾರೆ. ಇದು ಕಷಾಯ ತಿಕ್ತ ರಸ ಹಾಗೂ ಉಷ್ಣ ಗುಣವನ್ನು ಹೊಂದಿರುತ್ತದೆ. ಇದರ ಬೀಜವನ್ನು ಅಥವಾ ನಾವು ಪೂರ್ತಿ ಗಿಡವನ್ನು ಔಷಧಿ ಕಾರ್ಯಗಳಲ್ಲಿ ಉಪಯೋಗಿಸಬಹುದು. ಇದು ಪಚನಕ್ರಿಯೆ ಸಂಬಂಧಿಸಿದ ರೋಗಗಳಲ್ಲಿ ಹಾಗೂ ನಮ್ಮ ಶರೀರದ ದಾಹವನ್ನು ಕಡಿಮೆ ಮಾಡೋದ್ರಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡುತ್ತದೆ. ಇದರ ಕೆಲವು ಔಷಧಿ ಗುಣಗಳ ಬಗ್ಗೆ ಇಂದು ನಾವು ತಿಳಿಯೋಣ. ಈ ಧನಿಯಾ ಬೀಜವನ್ನು ನಾವು ಜಾಯಿಂಟ್ ಪೇನ್ ಅಂದ್ರೆ ಇದು ರುಮಟಾಯ್ಡ್ ಆರ್ಥರೈಟಿಸ್ ಇರಬಹುದು ಅಥವಾ ಆಸ್ಟಿಯೋ ಆರ್ಥರೈಟಿಸ್ ಇರಬಹುದು, ಅಲ್ಲಿ ಈ ಚೂರ್ಣವನ್ನು ನಾವು ಸ್ವಲ್ಪ ಶುಂಠಿ ಚೂರ್ಣ ಹಾಗೂ ಸ್ವಲ್ಪ ಔಡಲ ಬೇರಿನ ಚೂರ್ಣವನ್ನು ಕುದಿಸಿ ಕಷಾಯ ಮಾಡಿ ನಿತ್ಯವೂ ಸೇವನೆ ಮಾಡೋದ್ರಿಂದ ಇದು ಸಂಧುಗಳಲ್ಲಿರುವ ಬಾವನ್ನು ಕಡಿಮೆ ಮಾಡಿ ಜಾಯಿಂಟ್ ಪೇನ್ ಅನ್ನು ಕಡಿಮೆ ಮಾಡುತ್ತದೆ. ಹಾಗೆ ಜ್ವರ ಇರಬಹುದು, ವಾಂತಿ ಇರಬಹುದು, ಅಲ್ಲಿ ನಾವು ಈ ಧನಿಯಾ ಬೀಜವನ್ನು ಸ್ವಲ್ಪ ಬೆಟ್ಟದ ನೆಲ್ಲಿಕಾಯಿ ಪುಡಿ ಅಂದರೆ ಆಮಲಕ್ಕಿ ಚೂರ್ಣದೊಂದಿಗೆ ಕಷಾಯವನ್ನು ಮಾಡಿ ಅದರಲ್ಲಿ ಸ್ವಲ್ಪ ಸೈಂಧವಲವನ ಅಂತ ಏನು ಹೇಳ್ತಾರೆ ಅದನ್ನು ಹಾಕಿ ನಾವು ಒಂದು 10-20 ml ಕುಡಿಯೋದ್ರಿಂದ ಒಂದೆರಡು ಮೂರು ದಿನಗಳಲ್ಲಿ ಇದು ವಾಂತಿ ಅಥವಾ ಜ್ವರವನ್ನು ಕಡಿಮೆ ಮಾಡುತ್ತದೆ. ಅದೇ ರೀತಿ ನಮ್ಮ ಬಾಯಿಯಿಂದ ಬರುವಂತಹ ವಾಸನೆ ಇರ್ಬೋದು, ಬಾಯಿ ದೌರ್ಗಂಧ್ಯ ಅಂತ ಏನು ಹೇಳ್ತೀವಿ, ಅಲ್ಲಿ ನಾವು ಒಂದೆರಡು ಧಾನ್ಯಕ ಬೀಜವನ್ನು ಸ್ವಲ್ಪ ಜೀರಿಗೆ ಪುಡಿ ಜೊತೆ ಹಲ್ಲಲ್ಲಿ ಇಟ್ಟು ಅಗಿಯೋದ್ರಿಂದ ಇದು ಬಾಯಿ ವಾಸನೆಯನ್ನು ಕೂಡ ಕಡಿಮೆ ಮಾಡುತ್ತದೆ. ಅದೇ ರೀತಿ ಮಲಬದ್ಧತೆ ಇರ್ಬೋದು ಅಥವಾ ಮೂಲವ್ಯಾಧಿ ಸಮಸ್ಯೆ ಇರಬಹುದು ಅಥವಾ ಗ್ಯಾಸ್ ಟ್ರಬಲ್ ಇರಬಹುದು, ಇಂಥ ಸಂದರ್ಭದಲ್ಲಿ ನಾವು ಇದರ ಬೀಜದ ಕಷಾಯವನ್ನು ಮಾಡಿ ಅದನ್ನು ಸ್ವಲ್ಪ ಹಾಲು ಮತ್ತು ಕಲ್ಲು ಸಕ್ಕರೆಯೊಂದಿಗೆ ಸೇರಿಸಿ ನಿತ್ಯವೂ ಸೇವನೆ ಮಾಡೋದ್ರಿಂದ ಇದು ಮಲಬದ್ಧತೆಯನ್ನು ಕಡಿಮೆ ಮಾಡಿ ಮೋಷನ್ ಕ್ಲಿಯರ್ ಆಗಲಿಕ್ಕೆ, ಅದೇ ರೀತಿ ಇದು ಏನು ಗ್ಯಾಸ್ ಹಿಡಿಯೋದು ತೊಂದರೆ ಇರುತ್ತೆ ಅದನ್ನು ಕೂಡ ಇದು ಕಂಟ್ರೋಲ್ಗೆ ತರುತ್ತದೆ. ಹಾಗೆ ಒಬ್ಯಾಸಿಟಿ ನಾವು ಶರೀರ ಬೊಜ್ಜು ಏನಿರ್ತೀವಿ ಅಲ್ಲಿ ನಾವು ಈ ಧಾನ್ಯಕ ಬೀಜವನ್ನು ಅಂದರೆ ಧನಿಯಾ ಬೀಜವನ್ನು ನಾವು ಸ್ವಲ್ಪ ಸಮ ಪ್ರಮಾಣದಲ್ಲಿ ಜೀರಿಗೆ ಪುಡಿ ಹಾಗೂ ಶುಂಠಿ ಪುಡಿಯನ್ನು 1-2 liter ನೀರಿನಲ್ಲಿ ಹಾಕಿ ಕುದಿಸಿ ಸೋಸಿ ಆ ನೀರನ್ನು ಫ್ಲಾಸ್ಕ್ನಲ್ಲಿ ಇಟ್ಕೊಂಡು ದಿವಸ ಎಲ್ಲ ಸ್ವಲ್ಪ ಸ್ವಲ್ಪ ನೀರನ್ನು ಕುಡಿಯೋದ್ರಿಂದ ಫ್ಯಾಟ್ ಟಿಶ್ಯೂ ಡಿಪಾಸಿಷನ್ ಆಗೋದನ್ನ ಇದು ಕಂಟ್ರೋಲ್ಗೆ ಬರುತ್ತದೆ. ಅದೇ ರೀತಿ ಒಬ್ಯಾಸಿಟಿಯನ್ನು ಕೂಡ ಇದು ಕಡಿಮೆ ಮಾಡೋದ್ರಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡುತ್ತದೆ.